ನಮಸ್ಕಾರ ಫ್ರೆಂಡ್ಸ್, ಸಕ್ಕರೆ ಕ್ಯೂಬ್ಸ್ಗೆ ಸುಸ್ವಾಗತ. ನಾವು ಇವತ್ತು ಕೊಡಗು ಜಿಲ್ಲೆಗೆ ಹೋಗ್ತಾ ಇದ್ದೀವಿ, ಅದರಲ್ಲೂ ಮಡಿಕೇರಿ ಸ್ಪೆಸಿಫಿಕಲಿ. ಬೆಂಗಳೂರಿಂದ ಅರೌಂಡ್ 6 o'clock ಸ್ಟಾರ್ಟ್ ಮಾಡಿದ್ದೀವಿ, ಹಾಗೂ ಬಿಡದಿ ತಟ್ಟೆ ಇಡ್ಲಿ ಹತ್ರ ನಿಲ್ಲಿಸಿದ್ದೀವಿ. ಮಸ್ತ್ ತಟ್ಟೆ ಇಡ್ಲಿ ಹಾಗೂ ವಡಾನ ತಿಂದಿದ್ದೀವಿ ಅವಾಗ ಜಸ್ಟ್. ನೀವು ಈ ರೂಟಲ್ಲಿ ಬಂದರೆ ಡೆಫಿನೆಟ್ಲಿ ಈ ಹೋಟೆಲ್ನಲ್ಲಿ ನಿಲ್ಲಿಸಿ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತಾ ಇದ್ದೀನಿ. ಮಾನ್ಸೂನ್ ಹೇಗೆ ಇರುತ್ತೆ ಮಡಿಕೇರಿನಲ್ಲಿ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಅಂತ ಸ್ಪೆಸಿಫಿಕಲಿ ಮಳೆಗಾಲದಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಮಳೆ ಇರುತ್ತೆ, ಡೆಫಿನೆಟ್ಲಿ ತುಂಬ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಟ್ರಿಪ್. ಇವಾಗ ಜಸ್ಟ್ ಮಡಿಕೇರಿಗೆ ರೀಚ್ ಆಗಿದ್ದೀವಿ, ಹೋಟೆಲ್ ಚೆಕ್ ಇನ್ ಕೂಡ ಮಾಡಿದ್ದೀವಿ. ಬರೋವಾಗ ಆಫ್ಟರ್ ಮೈಸೂರು ಆದಮೇಲೆ ಸಖತ್ ಮಳೆ ಶುರು ಆಯಿತು, ಜಿನಕ್ಕೆ ಶುರು ಆಯಿತು. ಬರ್ತಾ ಬರ್ತಾ ಮಳೆ ಜೋರು ಕೂಡ ಆಯಿತು. ಹಾಗೆ ಮಳೆಯಲ್ಲಿ ಬಂದ್ವಿ, ಥ್ಯಾಂಕ್ಫುಲಿ ಕಾರಲ್ಲಿ ಬರ್ತಾ ಇದ್ವಿ, ನಾಟ್ ಬೈಕಲ್ಲಿ. ಸೊ ಹಾಗಾಗಿ ನೆನಿರಲಿಲ್ಲ. ಅಟ್ಲೀಸ್ಟ್ ಬರೋವಾಗ ಬೈಲ್ಕುಪ್ಪೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಬೈಲ್ಕುಪ್ಪೆಗೆ. ಬಟ್ ಬೈಲ್ಕುಪ್ಪೆ ಕ್ಲೋಸ್ ಆಗಿತ್ತು. ಬೈಲ್ಕುಪ್ಪೆ ಗೋಲ್ಡನ್ ಟೆಂಪಲ್ ತುಂಬ ಚೆನ್ನಾಗಿದೆ, ಬಟ್ ಅದು ಕ್ಲೋಸ್ ಆಗಿತ್ತು. ಸೊ ಹೋಗೋಕ್ಕಾಗಲಿಲ್ಲ, ಚೆಕ್ ಇನ್ ಆದ್ವಿ ಇವಾಗ ಜಸ್ಟ್. ನಾನು ಆದರೆ ಇವಾಗ ರೂಮ್ ಟೂರ್ ಕೊಡ್ತೀನಿ ಅಂತೆ ಇವಾಗಲೇ, ಅಥವಾ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈ ಮಯೂರ ವ್ಯಾಲಿ ವ್ಯೂ ಬಗ್ಗೆ, ಹಾಗೂ ಅದನ್ನು ಲಿಂಕ್ ಕೂಡ ಮಾಡ್ತೀನಿ. ಇನ್ನೇಸ್ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡ್ಕೊಂಬಿಟ್ಟು ತಲಕಾವೇರಿ ಹಾಗೂ ಭಾಗಮಂಡಲ ಹೋಗ್ಬೇಕಂತ ಪ್ಲ್ಯಾನ್ ಇದೆ, ನೋಡುವ ಹೇಗಾಗುತ್ತೆ ಅಂತಂದು. ಇವಾಗ ಸದ್ಯಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿಂದ ವ್ಯೂ, ಸಕ್ಕತ್ತಾಗಿದೆ. 2 ಗಂಟೆ ಆಗಿದೆ, ನಾವು ಊಟ ಮಾಡ್ಕೊಂಬಿಟ್ಟು ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ, ಚೆನ್ನಾಗಿ ರೆಡಿ ಆಗಿದ್ದೀವಿ ತಲಕಾವೇರಿಗೆ ಹೋಗೋಕ್ಕಂಥದ್ದು. ತಲಕಾವೇರಿ ಬಂದುಬಿಟ್ಟು ಕರ್ನಾಟಕದ ಜೀವನದ ಆಗಿರುವ ಕಾವೇರಿಯ ಉಗಮ ಸ್ಥಾನ, ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ತುಂಬಾ ಲೈಕ್ ಫುಲ್ ಫಾಗ್ ಮಿಸ್ಟ್ ಆಗಿದೆ, ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ರೋಡ್ ಓಪನ್ ಇರ್ಬೋದು ಅಂತ ಅಂದ್ಕೊತೀವಿ, ರೈನ್ ಕೋಟು ಅಂಬ್ರೆಲಾ ಎಲ್ಲ ತೊಗೊಂಡಿದ್ದೀವಿ ಹೋಗ್ಬರೋಕಂತಂದು. ಸೊ ನೋಡುವ, ಇನ್ನೇನು ತೋರಿಸ್ತಂತೆ ಹೇಗಿದೆ ಅಂತಂದು. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಇವಾಗ ನಾವು ಭಾಗಮಂಡಲದಲ್ಲಿ ಇದ್ದೀವಿ. ನನ್ನ ಹಿಂದ್ಗಡೆ ನೀವು ನೋಡಬಹುದು, ಇದು ಭಗಂಟೇಶ್ವರ ಟೆಂಪಲ್. ಈ ಭಾಗಮಂಡಲದಲ್ಲಿ ಎರಡು ವಿಶೇಷತೆಗಳಿದ್ದಾವೆ. ಒಂದು ಭಗಂಟೇಶ್ವರ ಟೆಂಪಲ್ ಹಾಗೂ ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮದಲ್ಲಿ 3 ನದಿಗಳು ಕೂಡ್ತವೆ, ಒಂದು ಕಾವೇರಿ, ಸುಜ್ಯೋತಿ ಹಾಗೂ ಕನ್ನಿಕೆ. ಆ್ಯಕ್ಚುಲಿ ಈ ಪ್ಲೇಸ್ ಬಂದುಬಿಟ್ಟು ಮಡಿಕೇರಿಯಿಂದ 33 ಕಿಲೋಮೀಟರ್, ಅರೌಂಡ್ 33 ಕಿಲೋಮೀಟರ್ ಇದೆ. ಫುಲ್ ಘಾಟ್ ಸೆಕ್ಷನ್ ಇದೆ, ಚೆನ್ನಾಗಿದೆ. ಡ್ರೈವ್ ಮಾತ್ರ ಸಖತ್ ಒಳ್ಳೆ ಫೀಲಿಂಗ್ ಇದೆ. ನಾವು ಸ್ಟಾರ್ಟ್ ಮಾಡಿದಾಗ ಸಡನ್ಲಿ ಫುಲ್ಲು ಮಳೆ ಬರ್ತಾ ಇತ್ತು, ಹೆವಿ ಅಂದರೆ ಹೆವಿ ಮಳೆ ಬರ್ತಾ ಇತ್ತು. ಹಾಗೆ ಹೇಗೆ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಅಷ್ಟೊಂದು ಮಳೆ ಇಲ್ಲ ಸದ್ಯಕ್ಕೆ, ಸಖತ್ ಜಿನ್ನಾಗಿ ಮಳೆಗೆ ಬರ್ತಾ ಇದೆ. ಬಟ್ ಚೆನ್ನಾಗಿದೆ ಓವರ್ಆಲ್ ಪ್ಲೇಸ್. ಟೆಂಪಲ್ ಒಳಗಡೆ ಅಲೋ ಇಲ್ಲ, ವಿಡಿಯೋಗ್ರಾಫಿ ಹಾಗೂ ಫೋಟೋಗ್ರಾಫಿ ಅಲೋ ಇಲ್ಲ. ಸೊ ನಾನು ತೆಗಿಯೋಕ್ಕಾಗಿಲ್ಲ ಫೋಟೋ ಅಥವಾ ವಿಡಿಯೋ ಏನೂ ತೆಗಿಯೋಕ್ಕಾಗಿಲ್ಲ. ಆಲ್ಮೋಸ್ಟ್ ತ್ರಿವೇಣಿ ಸಂಗಮ ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ, ತುಂಬ ನೀರಿದೆ ಅಂತಂದು ಹೇಳ್ಬಿಟ್ಟು. ಜಸ್ಟ್ ತೋರಿಸ್ತೀನಿ ಎಷ್ಟು ಇದೆ ಅಂತಂದು. ಇಲ್ಲಿಂದ ತಲಕಾವೇರಿ ಬಂದುಬಿಟ್ಟು ಜಸ್ಟ್ 8 ಕಿಲೋಮೀಟರ್ಸ್. ಸೊ ಇವಾಗ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ನೋಡುವ, ಓವರ್ಆಲ್ ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗಿದೆ. ಸುತ್ತಮುತ್ತ ಬೆಟ್ಟಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದಾವೆ, ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಎನಿವೇಸ್ ತ್ರಿವೇಣಿ ಸಂಗಮ ನೋಡೋಣ ಬನ್ನಿ. ಇದು ತ್ರಿವೇಣಿ ಸಂಗಮ್, ಇಲ್ಲಿ 3 ನದಿಗಳು ಕೂಡ್ತವೆ. ಇವಾಗ ಸದ್ಯಕ್ಕೆ ತುಂಬ ನೀರಿದೆ ಅಂತ ಹೇಳಿಬಿಟ್ಟು ಕ್ಲೋಸ್ ಮಾಡಿದ್ದಾರೆ, ಒಳಗಡೆ ಪರ್ಮಿಷನ್ ಇಲ್ಲ. ಸೊ ಇಲ್ಲಿಂದ ನೋಡ್ತಾ ಇದ್ದೀವಿ. ಯೂಶ್ವಲಿ ಜನ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ತಲಕಾವೇರಿಗೆ ಹೋಗ್ತಾರೆ, ಅದು ಇಲ್ಲಿಯ ಪ್ರತೀತಿ. ಹೋಗುವ ಇವಾಗ ತಲಕಾವೇರಿಗೆ ಹೋಗೋಣ ಅಂತೆ. ಸಮಯ ಆಲ್ಮೋಸ್ಟ್ 4 ಗಂಟೆ ಆಗಿದೆ, ಇವಾಗ ಜಸ್ಟ್ ತಲಕಾವೇರಿ ರೀಚ್ ಆಗಿದ್ದೀವಿ.
ಹಾಗೂ ಫುಲ್ ಅಂದ್ರೆ ಫುಲ್ ಮಳೆ ಇದೆ, ತುಂಬಾ ತುಂಬಾ ಅಂದ್ರೆ ತುಂಬಾನೇ ಮಳೆ ಇದೆ. ಸೊ ರೈನ್ ಜಾಕೆಟ್ ಹಾಕೊಂಡಿದೀವಿ, ಹೋಗ್ತಾ ಇದೀವಿ ಹತ್ರ ಹತ್ರ, ಬಟ್ ಫುಲ್ ಫಾಗ್ ಅಪ್ ಆಗ್ಬಿಟ್ಟಿದೆ. ಏನು ಕಾಣಿಸ್ತಾ ಇಲ್ಲ ಸುತ್ತಮುತ್ತ, ಏನು ಕಾಣಿಸ್ತಾ ಇಲ್ಲ, ಹಾರ್ಡ್ಲಿ ವಿ ಕ್ಯಾನ್ ಸೀ ಎನಿಥಿಂಗ್. ಸೊ ಮಳೆ ಅಂತೂ ಬರ್ತಾ ಇದೆ, ಚೆನ್ನಾಗಿದೆ. ಯಾಕಂದ್ರೆ ಇವತ್ತು ವೀಕ್ ಡೇ ಆಗಿರೋದ್ರಿಂದ ತುಂಬಾ ಜಾಸ್ತಿ ಜನ ಏನು ಇಲ್ಲ, ಇಲ್ಲದೆ ತುಂಬಾನೇ ತುಂಬಾ ಕಮ್ಮಿ ಜನ ಇದ್ದಾರೆ. ಸ್ಪೆಷಲಿ ಇದು ಆಫ್ ಆಫ್ ಬೀಟ್ ಸೀಸನ್ ಆಗಿದೆ, ಹಾಗಾಗಿ ಯಾರು ಅಷ್ಟೊಂದು ಜನನೂ ಇಲ್ಲ. ಸ್ವಲ್ಪ ಜನ ಕೇರಳದಿಂದ ಎಲ್ಲ ಬೈಕ್ ಎಲ್ಲ ಇಟ್ಕೊಂಡ್ಬಿಟ್ಟು ಬಂದಿದ್ದಾರೆ. ಕ್ರೇಜಿ ಪೀಪಲ್ ಇನ್ ದಿಸ್ ಮಾನ್ಸೂನ್ ರೈಡ್, ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಕೊತೀನಿ. ಸೊ ಎನಿವೇಸ್ ನೋಡಿ, ಫುಲ್ ಮಳೆ ಅಂತೂ ಸಿಕ್ಕಾಬಿಟ್ಟಿದೆ. ಇವಾಗ ನನ್ನ ಮೊಬೈಲ್ ನೆನ್ತಾ ಇದೆ, ಒಳಗಡೆ ಇಡ್ತಾ ಇದ್ದೀನಿ, ತೋರಿಸ್ತೀನಿ ಅಂತ ಎಷ್ಟಾಗುತ್ತೆ ಅಷ್ಟು. ಮಿತಾ ಫುಲ್ಲು ಗಿಯರ್ ಅಪ್ ಆಗಿಬಿಟ್ಟು ಬರ್ತಾ ಇದ್ದಾಳೆ. ಛತ್ರಿ ಇದು ಸ್ಮಿತಾ ಹೇಗಿದೆ? ಹೊಸ ಹೊಸ ಜಾಕೆಟ್ ಇದೆ ಡೆಕತ್ಲಾನ್ದು. ಡೆಕತ್ಲಾನ್ ಪ್ರಾಡಕ್ಟ್ ತೊಗೋಬೇಡಿ ಅಂತ ಎಷ್ಟು ಹೇಳಿದ್ರೆ ಕೇಳ್ತಾ ಇಲ್ಲ. ಓಕೆ, ಬಂದ ತಕ್ಷಣನೇ ಇಲ್ಲಿ ಫುಲ್ಲು ಮಳೆ ಜೋರಾಗೋಯ್ತು. ಸೊ ಛತ್ರಿನೂ ಇದೆ ಹಾಗೂ ರೇನ್ಕೋಟ್ ಕೂಡ ಹಾಕ್ಕೊಂಡಿದ್ವಿ, ಆದರೆ ತುಂಬಾನೇ ಅಂದರೆ ತುಂಬಾನೇ ಮಳೆ ಇದೆ. ಎನಿವೇಸ್, ನನ್ನ ಹಿಂದ್ಗಡೆ ನೀವು ಕೊಳ ನೋಡ್ತಾ ಇದ್ರಲ್ಲ, ಇದೇ ಕಾವೇರಿ ಉಗಮ ಸ್ಥಾನ. ಕಾವೇರಿ ನದಿ ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಇದು ಕರ್ನಾಟಕ ಹಾಗೂ ತಮಿಳ್ನಾಡಿಗೆ ಒಂಥರ ಜೀವ ನದಿ ಆಗಿದೆ. ಇಲ್ಲಿಂದ ಹರಿದ್ಬಿಟ್ಟು ತಮಿಳ್ನಾಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಫೈನಲಿ ಬೇ ಆಫ್ ಬೆಂಗಾಲಿಗೆ ಜಾಯ್ನ್ ಆಗುತ್ತೆ. ಮಿಡ್ ಅಕ್ಟೋಬರ್ನಲ್ಲಿ ತುಲಾ ಸಂಕ್ರಮಣ ಟೈಮ್ನಲ್ಲಿ ಇಲ್ಲಿ ಕಾವೇರಿ ಪೂರ್ತಿ ಉಕ್ಕಿ ಹರಿಯುತ್ತೆ. ಆ ಟೈಮಲ್ಲಿ ತುಂಬಾ ತುಂಬ ಜನ ಇರ್ತಾರೆ, ಅದು ಒಂಥರ ಇಲ್ಲೆಲ್ಲ ಫೆಸ್ಟಿವಲ್ ಥರ ಮಾಡ್ತಾರೆ ಕೊಡಗು ಜನರೆಲ್ಲ. ಸೊ ಎನಿವೇಸ್ ಇವಾಗ ಹೋಗುವಂತೆ, ಇಲ್ಲೆಲ್ಲ ಮುಖ ಕೈ ಕಾಲೆಲ್ಲ ತೊಳೆಯೋಗಿಲ್ಲ, ಜಸ್ಟ್ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರ್ಬೋದು. ಅಲ್ಲಿ ಒಂದು ಕಾವೇರಿ ದೇವಸ್ಥಾನ ಕೂಡ ಇದೆ. ಹೋಗುವಂತೆ, ಪೂರ್ತಿ ಅಂದರೆ ಪೂರ್ತಿ ಮಳೆ ಬರ್ತಾ ಇದೆ, ಒಂಥರ ಈ ಥರ ಇದೆ ಕಾವೇರಿ ಇವತ್ತು. ಪೂರ್ತಿ ಅಂದರೆ ಪೂರ್ತಿ ಮಳೆ ಬರ್ತಾ ಇದೆ ಆಲ್ಮೋಸ್ಟ್. ತಲಕಾವೇರಿ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಕಂಡುಕೊಂಡಿದ್ದೀನಿ. ಏನಂದರೆ ಇದು ಆಗುಂಬೆ ಬಿಟ್ಟರೆ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಆಗುವಂಥ ಪ್ರದೇಶ. ಸೊ ಇದು ಆಬ್ವಿಯಸ್ಲಿ ವಿಸಿಬಲ್ ಇದೆ, ಯಾಕಂದರೆ ಇವತ್ತು ತುಂಬ ಅಂದರೆ ತುಂಬಾ ಮಳೆ ಬರ್ತಾ ಇದೆ. ಮಡಿಕೇರಿನಲ್ಲೇ ಇಷ್ಟೊಂದು ಮಳೆ ಇರಲಿಲ್ಲ, ಇಲ್ಲಿ ಅಷ್ಟೊಂದು ಮಳೆ ಇದೆ. ಸೊ ಇನ್ನೇ ದರ್ಶನ ಮಾತ್ರ ಚೆನ್ನಾಗಾಯಿತು. ಇಲ್ಲಿ ಗಣೇಶ ಹಾಗೂ ಈಶ್ವರ ದೇವಸ್ಥಾನ ಕೂಡ ಇದೆ. ಆ್ಯಕ್ಚುಲಿ ಇಲ್ಲಿ ಒಂದು ವಿ ಪಾಯಿಂಟ್ ಇದೆ, ಇಲ್ಲಿ ಬ್ರಹ್ಮಗಿರಿ ವಿ ಪಾಯಿಂಟ್ ಅಂತ, ಬ್ರಹ್ಮಗಿರಿ ಬೆಟ್ಟ, ಇದು ಬ್ರಹ್ಮಗಿರಿ ಬೆಟ್ಟ ರೇಂಜಲ್ಲಿ ಬರುತ್ತೆ. ಅಲ್ಲೊಂದು ವಿ ಪಾಯಿಂಟ್ ಇರ್ತಾ ಇತ್ತು ಯೂಶ್ವಲಿ, ಬಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ ಡ್ಯೂ ಟು ಕೊರೋನಾ ಇರ್ಬೋದು ಅಂತ ಏನೋ ಗೊತ್ತಿಲ್ಲ, ಬಟ್ ಇವಾಗ ಸದ್ಯಕ್ಕೆ ವಿ ಪಾಯಿಂಟ್ ಕ್ಲೋಸ್ ಮಾಡಿದ್ದಾರೆ. ಮೇ ಬಿ ಸಿಕ್ಕಾಬಿಡಿ ಮಾನ್ಸೂನ್ ಇದೆ, ಅಲ್ಲಿ ಹೋದ್ರೆ ಏನೋ ಅರ್ಥ ಇಲ್ಲ, ಯಾಕಂದ್ರೆ ಏನೂ ಕಾಣಿಸೋದಿಲ್ಲ. ಫಸ್ಟ್ ಆಫ್ ಆಲ್ ಬೇಸಿಕಲಿ ಇದು ಈ ಬೆಟ್ಟ ದಾಟಿದರೆ ಕೇರಳ. ಸೊ ಕೇರಳ ಇಸ್ ಜಸ್ಟ್ 10 kilometers ಫ್ರಮ್ ಹಿಯರ್, ಅಷ್ಟು ಹತ್ತಿರ ಇದೆ ಕೇರಳ. ಹಾಗಾಗಿ ಕೇರಳದಿಂದ ತುಂಬ ಅಂದರೆ ತುಂಬ ಜನ ಬರ್ತಾನೇ ಇರ್ತಾರೆ ಇಲ್ಲೇ. ಸೊ ನೀವು ಸಖತ್ ಮಳೆ ಬರ್ತಾ ಇದೆ, ಆಲ್ಮೋಸ್ಟ್ ಒದ್ದೆ ಆಗ್ಬಿಟ್ಟಿದೆ, ನನ್ನ ಪ್ಯಾಂಟ್ ಒದ್ದೆ ಆಗ್ಬಿಟ್ಟಿದೆ, ರೇನ್ ಜಾಕೆಟ್ ಹಾಕ್ಕೊಂಡ್ರೂ ಒಳಗಡೆ ಟಿ ಶರ್ಟ್ ಒದ್ದೆ ಆಗಿದೆ, ಒಂದು ಛತ್ರಿ ಕೂಡ ಇತ್ತು ನನ್ನ ಹತ್ರ, ಆದರೂ ಒದ್ದೆ ಆಗಿದ್ದೀನಿ. ಸೊ ನೀವು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ, ನಾವು ಸಿಕ್ಕಾಬಿಡಿ ಗಾಳಿ ಇದೆ, ಏನು ಕೇಳಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ. ಸೊ ಹೋಗೋ ಬನ್ನಿ, ಮಡಿಕೇರಿನಲ್ಲಿ ಯಾವ್ದಾದ್ರು ಪ್ಲೇಸಸ್ ನೋಡೋಕ್ಕಾದ್ರೆ ನೋಡುವ, ಇಲ್ಲಾಂದರೆ ಜಸ್ಟ್ ರೂಮಲ್ಲಿ ಹೋಗಿ ಚಹಾ ಕುಡಿದು ಮಲಗುವ. ಟೈಮ್ ಆಲ್ಮೋಸ್ಟ್ 6:00 ಆಗಿದೆ, ಇವಾಗ ಜಸ್ಟ್ ತಲಕಾವೇರಿ ಮುಗಿಸ್ಕೊಂಬಿಟ್ಟು ಮಡಿಕೇರಿಗೆ ಬಂದ್ವಿ. ರಾಜಸೀಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಮಳೆ ಇದೆ. ಅಲ್ಲಿ ಹೋದ್ರೂ ಏನು ಉಪಯೋಗ ಇಲ್ಲ, ಏನು ವ್ಯೂ ಅಂತ ಕಾಣಿಸಲ್ಲ, ಸನ್ಸೆಟ್ ಅಂತ ಆಗ್ತಾ ಇಲ್ಲ. ರಾಜಸೀಟ್ ಸನ್ಸೆಟಿಗೆ ತುಂಬ ಫೇಮಸ್ ಇದೆ, ಬಟ್ ಇವತ್ತು ತುಂಬ ಮಳೆ ಬರ್ತಾ ಇದೆ. ಸೊ ಇವಾಗಂತೂ ಈ 4-5 months ಸನ್ಸೆಟ್ ಅಂತೂ ಆಗೋದಿಲ್ಲ. ಅದಕ್ಕೆ ನಾವು ಡೈರೆಕ್ಟ್ಲಿ ಒಂದು ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಮಡಿಕೇರಿಗೆ ಬಂದಿದ್ದೀವಿ, ಅದೇ ಬಿಗ್ ಕಪ್ ಕೆಫೆ. ನೀವು ನೋಡ್ಬೋದು, ಒಂದು ಮಡಿಕೇರಿನಲ್ಲಿ ಸಖತ್ ಟ್ರೆಂಡಿಂಗ್ ಇದೆ ಪ್ಲೇಸು, ಯಾವ ಬೆಂಗಳೂರು ಕೆಫೆಗೂ ಕಮ್ಮಿ ಇಲ್ಲ. ಸೊ ಎನಿವೇಸ್ ಆರ್ಡ್ರ್ ಮಾಡಿದ್ದೀವಿ, ಫಿಲ್ಟರ್ ಕಾಫಿ ಸ್ವಲ್ಪ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ದೀವಿ, ತಿನ್ನೋಣ ಅಂತ, ನೋಡುವ ಹೇಗಿದೆ ಅಂತಂದು. ಸಖತ್ ಮಳೆ ಅಂತೂ ಇದೆ ಇವಾಗ.
ಆಲ್ಮೋಸ್ಟ್ 9 ಗಂಟೆ ಆಗಿದೆ. ರೂಮಿಗೆ ಬರೋಷ್ಟರಲ್ಲಿ 7:30 ಆಗೋಯ್ತು. 7:30 ಬಂದ್ಬಿಟ್ಟು ಫುಲ್ಲು ಮಳೆ ಬರ್ತಾ ಇತ್ತು, ಫುಲ್ಲು ನೆನೆಸ್ಕೊಂಬಿಟ್ಟಿದ್ವಿ. ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹಾಗೆ ಚಿಲ್ ಔಟ್ ಮಾಡಿದ್ವಿ. ಇವಾಗ ಊಟಕ್ಕೆ ಬಂದಿದ್ದೀವಿ. ಈ ವಿಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಗೆ ಹೊಸ ವಿಲಾಗ್ ಬರುತ್ತೆ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹೇಳಿ, ಕನ್ನಡದಲ್ಲಿ ವಿಲಾಗ್ ಮಾಡೋದು ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ, ಲೈಕ್ ಮಾಡಿ, ಪ್ರೀತಿ ತೋರಿಸಿ. ಇದೇ ಥರ ವಿಲಾಗ್ ಮಾಡ್ತಾ ಇರ್ತೀನಿ. ಸಿಗೋಣ ಅಂತ ನಾಳೆ. ಚಲೋ, ಬಾಯ್ ಬಾಯ್.